ಅಮ್ಮನ ಹತ್ರ ಕೇಳ್ಕೊಂಡು ಒಂದ್ ಪಲಾವ್ ಮಾತ್ರ ತಗೊಂಡು ಹೋದೆ. ಒಂದ್ ಪಲಾವ್ ಮಾತ್ರ ತಗೊಂಡ್ ಹೋಗ್ಬಿಟ್ಟು ಅಮ್ಮ ನಾನು ಏನ್ ಅನ್ಕೊಂಡಿರ್ತೀನಿ, ನಿಂಗೆ ನಾಲ್ಕು ಬೇಟೆನೇ ಬಿಡ್ತೀನಿ ಕಣಮ್ಮ, ನಮ್ ತಾಯಿಗೆ ಕಣ್ಣು ಆಪರೇಷನ್ ಆಗ್ಲೇಬೇಕು. ಯಾಕಂದ್ರೆ ಅವ್ರು ಅಡಿಗೆ ಮಾಡುವಾಗ ಕೈಯೆಲ್ಲ ಸುಟ್ಕೊಳ್ಳೋರು, ನಾವು ಕಣ್ಣಲ್ಲಿ ನೋಡಕ್ ಆಗ್ತಾ ಇರ್ಲಿಲ್ಲ ನಾವು ನಮ್ ತಾಯಿಗ. ಆವಾಗಿಂದ ಇಲ್ಲಿ ಬಂದು ಅಮ್ಮನತ್ರ ಒಂದ್ ನಿಂಬೆಹಣ್ಣು ಇಲ್ಲಿ ಪಾತ್ರ ಇಸ್ಕೊಂಡು ನಾನು ತಗೊಂಡ್ ಹೋದೆ. ಹೇಳ್ಬೇಕಂದ್ರೆ ಅವ್ರು ಏನ್ ನೆನೆಸ್ಕೊಂಡ್ ಬರ್ತಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಅಮ್ಮ ಪೀಠದ ಮೇಲೆ ಕುಂತ್ಕೊಂಡು ಒಂದ್ ನಿಂಬೆಹಣ್ಣು ಅವ್ರ ಹತ್ರ ಕೊಡ್ತಾರೆ, ಅವ್ರು ಆ ನಿಂಬೆಹಣ್ಣ ಈಸ್ಕೊಂಡು ಮತ್ತೆ ಇವರು ಗಂಗೆಯಲ್ಲಿ ಅಂದ್ರೆ ನೀರನ್ನ ಹಂಗೆ ಕೈಯಲ್ಲಿ ಎತ್ಕೊಂಡಾಗ ಆ ನಿಂಬೆಹಣ್ಣ ಅವ್ರು ಒಳಗಡೆ ಆಗ್ತಾರೆ. ಅವ್ರು ಏನನ್ನ ನೆನೆಸ್ಕೊಂಡಿದ್ದಾರೆ ಅಂದ್ರೆ ಮಕ್ಳು ಬೇಕು ಅಂದ್ರೆ ಅದನ್ನೇ ನೆನೆಸ್ಕೊಳ್ತಾರೆ. ಗಂಡು ಮಗು ಆಗುತ್ತೆ ಅಂದ್ರೆ ಇಷ್ಟು ದಿನದಲ್ಲೇ ಕೊಡ್ತೀನಿ ಅಂತಾರೆ. ಹೆಣ್ಣು ಮಗು ಆದ್ರೆ ನಿಮ್ಗೆ ಹೆಣ್ಣು ಮಗುನೇ ಆಗೋದು, ನನ್ನನ್ನ ನಿಂಬ್ಕೊಳ್ಬೇಡಿ ಅಂತ ಅಮ್ಮ ಹೇಳ್ತಾರೆ. ಅದಾದ ನಂತರ ಅವರು ಏನೇನು ಬೇಡಿಕೆ ಇಡ್ತಾರೆ ಉಚ್ಚನಳಮ್ಮ ಎಲ್ಲನೂ ನಡೆಸ್ಕೊಟ್ಟಿದ್ದಾರೆ. ಈಗ ಸಾಕಷ್ಟು ಭಕ್ತರು ಇಲ್ಲಿಗೆ ಹರಿದು ಬರ್ತಾ ಇದಾರೆ, ಎಲ್ರಿಗೂ ಕೂಡ ಒಳ್ಳೇದಾಗೈತೆ. ಅದೇ ಥರ ನನಗೂ ಕೂಡ ನಮ್ಮ ಮನೆಗೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗೈತೆ. ನಾನು ಕಷ್ಟ ಅಂತ ಇಲ್ಲಿಗೆ ಬಂದಾಗ ತುಂಬಾ ನಾನು ಸಮಸ್ಯೆಗಳಲ್ಲಿದ್ದೆ. ಇಲ್ಲಿ ಬಂದು ಹೋದಾದ್ಮೇಲೆ ಅಮ್ಮ ನನಗೆ ವಾಗ್ದಾನ ಕೊಟ್ಟಾಗ ನನಗೆ ತುಂಬ ಒಂದು ನಂಬಿಕೆ ಬಂತು. ಇಲ್ಲಿ ಯಾರೇ ಬೇಡಿ ಬಂದಂತ ಭಕ್ತರಿಗೆ ಎಂತ ಕಷ್ಟನೇ ಇರಲಿ ಪರಿಹಾರ ಮಾಡ್ತಾರೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ಈ ದೇವಸ್ಥಾನ ಇರುವುದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೇನಾಪತಿ ಹಳ್ಳಿ ಗ್ರಾಮದಲ್ಲಿದೆ. ಮೈಸೂರಿನಿಂದ 25 ಕಿಲೋಮೀಟರ್, ಮಂಡ್ಯದಿಂದ 25 ಕಿಲೋಮೀಟರ್, ಮಳವಳ್ಳಿಯಿಂದ 25 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಈ ದೇವರಿಗೆ ಕುರಿ ಮತ್ತು ಮೇಕೆಯ ರಕ್ತ ಬಲಿ ಕೊಟ್ಟರೆ ಸಾಕು, ಅಮ್ಮನವರು ಸಂತೃಪ್ತರಾಗಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಾ ಬಂದಿರುವುದು ಸತ್ಯ.
ವೀಕ್ಷಕರೇ, ಶ್ರೀ ಉತ್ತನಳ್ಳಿ ಅಮ್ಮ ಹಾಗೂ ಚಾಮುಂಡೇಶ್ವರಿ ಅಮ್ಮನವರು ಶ್ರೀ ಜಯಶೀಲ ಅಮ್ಮನವರ ಮೈಮೇಲೆ ಬಂದು ಸಾವಿರಾರು ಭಕ್ತರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮುಖಾಂತರ ಭಕ್ತರ ಕಷ್ಟಗಳನ್ನು ಸರಿಸುಮಾರು 15 ವರ್ಷಗಳಿಂದ ಪರಿಹಾರ ಮಾಡುತ್ತಾ ಬಂದಿದ್ದಾರೆ. ಸೇನೆಪತ್ತಳ್ಳಿಯವರು, ಇವರು ಉಚ್ಚನಳಮ್ಮ, ಅವರು ಚಾಮುಂಡೇಶ್ವರಿ. ಇವ್ರು ಬರಬೇಕಾದ್ರೆ ಫ್ರೆಸ್ಟು ನಾವು ಉಚ್ಚನಳ ಚಾಮುಂಡೇಶ್ವರಿಗೆ ಕಲಸ ಉಡಿ ತಂಬಿಟ್ಟು ಕಲಸಿ ಪೂಜೆ ಮಾಡ್ತಿದ್ದೋ. ನಾನು ಯಾವ ವರ್ಷನೂ ನಮ್ಮ ಮನೆಯವ್ರನ್ನ ಸೀರೆ ತಗೊಡು ಅಂತ ಕೇಳೇ ಇರಲಿಲ್ಲ. ಆ ವರ್ಷ ನನಗೆ ಹೊಸ ಸೀರೆ ಉಟ್ಕೊಂಡು ನಾನು ಪೂಜೆ ಮಾಡಬೇಕು ಕಳ್ಸೋಕ್ಕೆ ಅಂತ ಕೇಳಿದೆ. ಆವಾಗ ಅವರು ನನ್ನ ಹತ್ರ ದುಡ್ಡಿಲ್ಲ, ಇವಾಗ ಇರೋದು ಒಂದೇ ಸೀರೆ ತಂದು ಚಾಮುಂಡೇಶ್ವರಿ ಕಳಸ ಉಡಿ ಪೂಜೆ ಮಾಡೋಣ ಅಂತ ಹೇಳಿದರು. ಇಲ್ಲ, ನಂಗೆ ಸೀರೆ ಬೇಕೇ ಬೇಕು ಅಂದು ಅವರು ಅವತ್ತು ದೊಡ್ಡ ಪ್ರಾಬ್ಲಮ್ ಇತ್ತು, ನಮಗೆ ಸೀರೆ ತಂದುಕೊಳ್ಳಿಲ್ಲ. ಆವಾಗ ನಾವು ಕಳಸ ಉಡಿ ತಂಬಿಟ್ಟು ಕಳಿಸಿ ಪೂಜೆ ಮಾಡ್ದೋ. ಮಾಡಿದ ತಕ್ಷಣವೇ ಉಚ್ಚನಳಮ್ಮ ಬಂದರು. ಅವ್ರು ಬಂದಾಗ ಗೊತ್ತಿರಲಿಲ್ಲ, ಚೆನ್ನಾಗಿ ನಮ್ಮ ಮನೆಯವ್ರಿಗೆ ಹೊಡೆದು ಎಲ್ಲ ಮಾಡಿದ್ಮೇಲೆ ಹೊರಟೋದ್ರು. ಆವಾಗ ಮತ್ತೆ ಚಾಮುಂಡೇಶ್ವರಿ ಬಂದು, ನಾನು ಬಂದಿಲ್ಲ, ಉಚ್ಚನಳಮ್ಮ ಬಂದವ್ರೆ, ಅವ್ರು ಕೇಳಿದ್ದ ನೀವು ಮಾಡಿಕೊಡ್ರಿ ಅಂತ ಹೇಳಿದರು. ಅದಾದಮೇಲೆ ಮಧ್ಯ ಅಂದರೆ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಬತ್ತಾಯಿದ್ರು, ಅಷ್ಟು ಏನು ಬರಲಿಲ್ಲ, ಚಾಮುಂಡೇಶ್ವರಿನೇ ಬಂದು ಹೇಳ್ತಿದ್ರು. ಅದಾದ ನಂತರ ನಮ್ಮ ಚಿಕ್ಕಮಾವ ಸತ್ತೋದ್ರು, ದೇವಪ್ಪವರು ಅಂತ. ಅವ್ರು ಸತ್ತೋದಾಗ ನಾವು ಮನೆ ಕ್ಲೀನ್ ಮಾಡಿದಾಗ, ನಾವು ಎಲ್ಲ ಇದು ಮಾಡಿದಾಗ ಮನೆ ಗಲೀಜೈತೆ, ಒಂದು ಕಲ್ಲು ತಗೊಬಂದು ತಡೆ ಪಡೆ ಹೊಡಿಬೇಕಾದ್ರೆ ಮಾಡೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟೆ. ಅವರು ಗದ್ದೆ ಹತ್ರ ಒಂದು ಕಲ್ಲು ತಂದು ಅದನ್ನು ಚೆನ್ನಾಗಿ ತೊಳೆದು ಈಚೆ ಮಡಗಿದ್ರು. ಅವ್ರದ್ದು ಸೂತ್ಕ ಎಲ್ಲ ಕಳೆದ ಮೇಲೆ ನಾವು ಪೂಜೆ ಮಾಡಬೇಕು, ನಾಳೆ ಮಂಗಳವಾರ ಸಿಗುತ್ತೆ. ಜನ ಬಂದಾಗ ಅದು ಸ್ನಾನದ ಮನೆಯಿಂದ ಕಲ್ಲು ತಂದು ತಡೆ ಹೊಡೆದ್ರೆ ನೆಗೀತಾರೆ, ಬೇಡ, ಸೋಮವಾರನೇ ಕಲ್ಲ ಎತ್ತಿ ಒಳ ಕಡೆ ಇಡು ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ತಂದು ಆ ಕಲ್ಲನ್ನು ಇಟ್ಟರು. ನಾವು ಹೇಳಬೇಕು ಅಂದರೆ ಆ ಕಲ್ಲಿನ ಮೇಲೆ ಕುಂತ್ಕೊಂಡು ಸ್ನಾನನೂ ಮಾಡಿದ್ದೀವಿ, ಉತ್ನಳಮ್ಮ ಮೂಡಿರುವಂಥ ಕಲ್ಲಲ್ಲಿ. ಆದರೆ ನಮಗೆ ಗೊತ್ತಿರಲಿಲ್ಲ. ಅದಾದ ತಕ್ಷಣ 9 ಗಂಟೆ ಸೋಮವಾರ ಕಲ್ಲಲ್ಲಿ 3 ತ್ರಿಶೂಲದ ರೀತಿ ಬಂದ. ನಮ್ಮ ಮನೆಯವರು ಜೈಸಲ್ ಅವರೇ ಬನ್ನಿ ನೋಡು, ಕಲ್ಲಲ್ಲಿ ಏನೋ ತ್ರಿಶೂಲ ಬರ್ತದೆ ಅಂತ ಕರೆದ್ರು. ಆವಾಗ ನಾನು ಎಲ್ಲ ಕಲ್ಲಲ್ಲೂ ನಿನಗೆ ದೇವ್ರು ಕಂಡದ, ಹೋಗು ಯಾರು ನೆಂಬುದಿಲ್ಲ ಅಂದ್ಬಿಟ್ಟು ನಾನು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಿ. ಆಮೇಲೆ ನಿಂಗೆ ಕರೀತಾವ್ರಲ್ಲ ಅಂತ ನಾನು ಬಂದು ನೋಡಿದಾಗ ನನಗೆ ಎಡದಗಡೆ ಕಾಲು ಕಾಣಿಸ್ತು. ಪಕ್ಕದಲ್ಲಿ ನನಗೆ ಬೇಕಾದಂಥ ಅಕ್ತಿರೆಲ್ಲರೂ ಕರೆದು ತೋರಿಸಿದಾಗ ಒಬ್ರಿಗೆ ಕಣ್ಣು, ಒಬ್ರಿಗೆ ಕಿರೀಟ, ಒಬ್ರಿಗೆ ನಾಲ್ಗೆ, ಹಿಂಗೆಲ್ಲ ಕಂಡ್ರು. ನಾವು ಚಾಮುಂಡೇಶ್ವರಿನೇ ಬಂದವಳೆ ಅಂತ ತಿಳ್ಕೊಂಡು ಮತ್ತೆ ನಾವು ಸ್ನಾನ ಮಡಿ ಮಾಡಿ ಅಮ್ಮನ ಕೇಳಿದ್ವಿ, ಅವರು ಉತ್ನಳಮ್ಮ ಬಂದಿರೋದು, ಅವ್ರನ್ನ ಎಲ್ಲಿ ತಂದಿದ್ದೀರಾ ಅಲ್ಲಿಟ್ಟು ಪೂಜೆ ಕೊಡುವಂದ್ರು. ನಾವು ಅವಾಗ ಅವ್ರನ್ನ ಅಲ್ಲಿಟ್ಟು ಪೂಜೆ ಕೊಟ್ಟು ಅದಾದ ನಂತರ ಜನಗಳು ಜಾಸ್ತಿ ಭಕ್ತಾದಿಗಳಾದರು. ಅದಾದಮೇಲೆ ನಮ್ಗೆ ಒಳಗಡೆ ಜಾಗ ಹಿಡಿತಿರ್ಲಿಲ್ಲ. ಅವಾಗ ಕೇಳ್ದು ಈ ಥರ ಕಲ್ಲು ಅದೆ, ಎಲ್ಲಿವರೆಗೆ ನಾವು ಇದನ್ನು ಇಟ್ಕೊ ಪೂಜೆ ಮಾಡೋಕ್ಕಾಗೋದು ಅಂತ ಒಂದು ಶಾಸ್ತ್ರದವ್ರು ಕರೆದು ಕೇಳುತ್ತಕ್ಕೆ, ಅವರು 2-3 ಕಡೆ ಕತ್ಕೊಂಡೋಗಿ ಬೇರೆ ಕಡೆ ದೇವಸ್ಥಾನದಲ್ಲಿ ಇಡ್ಬೋದಾ ಅಂತ ಕವಡೆ ಬಿಟ್ಟು ನೋಡೋದಕ್ಕೆ ಅದು ಸರಿ ಬರಲಿಲ್ಲ. ಇಲ್ಲೇ ನಿನ್ನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಮ್ಮ ಅಂದಕ್ಕೆ 5 ಬಂದು. ಅದಾದ ನಂತರ ನಾವು ಕೇಳ್ದು, ನಮಗಾಗ ತುಂಬ ತಿಳುವಳಿಕೆ ಇಲ್ಲ, ಯಾರು ನಮ್ಗೆ ಬೆಂಬಲ ಕೊಡಬೇಕು ಅನ್ನೋದು ಕೇಳಬೇಕು ಅನ್ನೋದು ನಮ್ಮ ಮನಸ್ಥಿತಿಲಿ ಬರಲಿಲ್ಲ. ಆವಾಗ ನಾವೇನು ಮಾಡ್ದು, ಇವಮ್ಮನ್ನೇ ಕೇಳ್ದು, ಉತ್ನಳೆಮ್ಮನ ಏನು ಮಾಡಬೇಕಮ್ಮ ಅಂದಿದ್ದಕ್ಕೆ, ಯಾರನ್ನೂ ಕರಿಬೇಡಿ, ನೀವು ಅಲ್ಲಿ ಒಂದು ಕಡೆ ಇಟ್ಟು ಪೂಜೆ ಕೊಡಿ ಅಂತ ಹೇಳಿದ್ರು. ಅದಾದ ನಂತರ ನಾವೇನು ಮಾಡ್ದು, ಎಲ್ಲರನ್ನೂ ಕರೆದು ಪೂಜೆ ಕೊಡೋಕ್ಕೆ ಶಕ್ತಿ ಇರಲಿಲ್ಲ. ನಾವೇ ಒಂದು ಪೂಜೆ ಇಟ್ಟಾಗ ಮೊದಲನೇದು ನನ್ನ ಅಕ್ಕಮ್ಮನ ಮಾಡ್ರಿ, ಅದ ನಂತರ ನನ್ನನ್ನು ಮಾಡಬೇಕು, ಅವಳು ಮೊದಲನೇ ಸಲ ಬಂದವಳೆ ಅಂತ ಹೇಳ್ಕೊಟ್ಟಾಗ ನಾವು ಚಾಮುಂಡೇಶ್ವರಿಗೆ ಚಿಕ್ಕದಾಗ ಒಂದು ಗುಡಿ ಕಟ್ಕೊಂಡು ಮಾಡ್ದೆ. ಅದಾದ ನಂತರ ಎಲ್ಲಾದ್ರೂ ಸಾಕಷ್ಟು ಭಕ್ತಾದಿಗಳು ಕಷ್ಟ ಹೊತ್ಕೊಬಂದರು, ಎಲ್ಲನೂ ನೆರವೇರಿಸ್ಕೊಟ್ರು. ಅದಾದ ನಂತರ ಉತ್ನಳಮ್ಮವರು ನಿಂತ್ಕೊಂಡೇ ಹೇಳ್ತಿದ್ದ ನಂತರ ಅವ್ರಿಗೆ ಅವ್ರ ಅರ್ಕೆ ಏನು ನಡೀತೋ ಕೇಳ್ಕೊಂಡು ಹೋದ ತಕ್ಷಣವೇ ಮುಳ್ಳಾಮ್ಗೆ ಮಾಡಿಸಿ, ಪೀಠ ಮಾಡಿಸಿ ಎಲ್ಲನೂ ಕೊಟ್ಟರು. ಡಮರುಗ ತಂದುಕೊಟ್ರು, ದೊಡ್ಡ ದೊಡ್ಡ ದೀಪಲ ಕಂಬ ತಂದುಕೊಟ್ರು. ಎಲ್ಲನೂ ಮಾಡಿದ ನಂತರ ಅವ್ರಿಗೆ ವರ್ಷಕ್ಕೆ ಅಮ್ಮ ಏನು ಅಭಿವೃದ್ಧಿ ಅವ್ರಿಗೆ ಕೊಟ್ಕೊಂಡು ಹೋದ್ರು ಅನ್ನೋದು ಅಮ್ಮನ ಗೊತ್ತು, ಕೇಳ್ಕೊಂಡು ಹೋಗಿರುವಂಥ ಭಕ್ತಾದಿಗಳಿಗೆ ಗೊತ್ತು. ಅಮ್ಮ ಎಲ್ಲ ಕೇಳ್ಕೊಂಡು ಹೋದ. 1 ವರ್ಷ ಅವ್ರೇನು, ಒಂದು ಎಲೆಕ್ಷನ್ನೇ ಇರ್ಬೋದು, ಒಂದು ಮಗುಗೆ ಹುಷಾರಿಲ್ದೇನೆ ಇರ್ಬೋದು, ಆಸ್ಪತ್ರೆಯಲ್ಲಿ ಇದು ನಾನು ಬದುಕ್ಸಕ್ಕೆ ಆಗಲ್ಲ ಅನ್ನೋದು ಪವಾಡನ ನಮ್ಮ ತಾಯಿ ಏನು ನಡೆಸ್ಕೊಟ್ರು. ನಡೆಸ್ಕೊಟ್ಟದ ನಂತರ ಅವರು ನಾವು ಅಂದ್ಕೊಂಡಂಥ ಅರ್ಕೆ ಎಲ್ಲ ಮುಗ್ದಿದೆ, ನಾವು 4 ಮರಿ ಹೊಡೆದು ನನ್ನ ಅಮ್ಮನಿಗೆ ಸೇವೆ ಮಾಡ್ತೀವಿ ಅಂತ ಶಾಂತಮ್ಮವರು ನೆನೆಸ್ಕೊಂಡ್ರು. ಹಂಗೆ 4 ಮರಿ ಹೊಡೆದ್ರು ಮಾಡಿದ್ರು. ಈ ವರ್ಷ ನನಗೆ ಇನ್ನೂ ಅಭಿವೃದ್ಧಿ ಕೊಟ್ಟಿದ್ದಾರೆ, ನಾವು 25 ಮರಿ ತಂದು ಅಮ್ಮನ ಸೇವೆ ಮಾಡ್ತೀವಿ ಅಂತ ಅವ್ರು 5 ಮರಿ ತಂದರು. ನರ್ಸೀಪುರದವರು ಮಾದೇವಣ್ಣ ಅಂತ, ಅವ್ರಿಗೆ ತಾಯಿಗೆ ಆಪ್ರೇಷನ್ನು, ಅವ್ರ ಅಕ್ಕಂಗೋ ತೊಂದರೆ ಪ್ರಾಬ್ಲಮ್ ಇದೆ, ಆಸ್ಪತ್ರೆಯಲ್ಲಿ ನನಗೆ
ದುಡ್ಡು ಕಟ್ಟಬೇಕು. ಅಲ್ಲಿಗೆ ಆಸ್ಪತ್ರೆಲಿ ಕೊಟ್ಟು ಆಪರೇಷನ್ ಮಾಡೋಕೆ ಇಷ್ಟ ಇಲ್ಲ. ಅಮ್ಮ ಕೈಲೇನೇ ಇಲ್ಲ ಅನ್ನಿಸ್ಕೊಟ್ರೆ ನಾವು ಅಮ್ಮನಿಗೆ ಅದನ್ನು ತಂದು ಹಾಕ್ತೀವಿ ಅಂದಾಗ 10,000 ರೂಪಾಯಿ ತಂದ್ರವರು. ಇವಮ್ಮ ನಿನಗೆ 10,000 ರೂಪಾಯಿ ನಂಗೆ ಬೇಡ, ನೀ ತಂದಂಥ ಮರಿನಲ್ಲಿ 4-5 ಜನ ಊಟ ಮಾಡಬೇಕು ಅಂದಾಗ ಅವರು ದೊಡ್ಡ ಮರಿನೇ ತಂದುಕೊಟ್ರು. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿ ಅಮ್ಮ ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿ ದೈವ. ಕಷ್ಟ ಅಂತ ಬರುವ ಭಕ್ತರ ಹಣಕಾಸಿನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಮದುವೆಯಾಗಿ ಇನ್ನೂ ಮಕ್ಕಳಾಗದೆ ಇರುವ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಜಮೀನಿನ ವ್ಯಾಜ್ಯಗಳನ್ನು ಈ ಅಮ್ಮನವರು ಅತಿ ಶೀಘ್ರವಾಗಿ ಪರಿಹಾರ ಮಾಡಿಕೊಡುತ್ತಿದ್ದಾರೆ. ನಾವು ನಸೀಪುರದಿಂದ ಇಲ್ಲಿ ಸೇನಾಪತಳಿಗೆ ಮದುವೆ ಆಗಿರೋದು. ನಮ್ಗೆ ಇಲ್ಲಿ ಅಮ್ಮ ಬರ್ತಾ ಇದ್ರು, ನಮ್ಗೆ ಗೊತ್ತಿರ್ಲಿಲ್ಲ, ಗೊತ್ತಿದ್ರು ನಾವು ಬರ್ತಾ ಇರಲಿಲ್ಲ. ಆಮೇಲೆ ನಮ್ಮ ಮಕ್ಕಳಿಗೆ ತುಂಬಾ ಕಷ್ಟ ಆಗೋಯ್ತು. ಆವಾಗ ಇಲ್ಲಿ ಯಾರೋ ಹೇಳಿದ್ರು ಬನ್ನಿ ನೋಡೋಣ ಅಂತ. ಅವಾಗ ಬಂದ್ವಿ ಇಲ್ಲಿ ಅಮ್ಮನ ಹತ್ರ. ಅವಾಗ ಅಮ್ಮನ ಹತ್ರ ಕೇಳ್ಕೊಂಡಿದ್ದಾನೆ ಅಕ್ಕನಿಗೆ ತುಂಬಾನೇ, ಅಕ್ಕ ನಾನು ಇರೋದೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ರು, ಹೇಳ್ಕೊಂಡು ಅಷ್ಟೇ ಕಣ್ಣೀರಾಗ್ತಾ ಇದ್ರು. ಆಮೇಲಿಂದ ಇಲ್ಲಿ ಅಮ್ಮನ ಹತ್ರ ಬಂದ್ವಿ, ಅಮ್ಮ ಅಷ್ಟೇನೆ ಕಷ್ಟನ ಅವ್ರಿಗೆ ವಾಸೆ ಮಾಡಿ ಇವಾಗ ಚೆನ್ನಾಗಿದ್ದಾರೆ ನಮ್ಮ ಅಕ್ಕ. ಮತ್ತೆ ಎರಡನೇದಾಗಿ ನಮ್ಮ ತಾಯಿ ಮನೆಯಲ್ಲಿ ನಮ್ಮ ಅಣ್ಣನ ಮಗಳಿಗೆ ತುಂಬಾನೇ ಹುಷಾರಿರ್ಲಿಲ್ಲ, ಅವಳು ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಅಮ್ಮ ಇಲ್ಲೇ ಇರ್ಸ್ಕೊ ಅಂತ ಹೇಳಿದ್ರು, ಇಲ್ಲೇ ಇರ್ಸ್ಕೊಂಡಿದ್ರು. ಇರ್ಸ್ಕೊಂಡು ಅವಳು ಇವಾಗ ಚೆನ್ನಾಗಿ ಕಾಲೇಜು ಅಲ್ಲಿ ಹೋಗ್ತಾ ಇದ್ದಾಳೆ. ಮತ್ತೆ ನೆಕ್ಸ್ಟ್ ಇವಾಗ ಒಂದ ತಿಂಗಳ ಹತ್ರ ನಮ್ಮ ಅಣ್ಣ ಒಬ್ಬರೇನೆ, ನಮ್ಮ ಅಣ್ಣಂಗೆ ತುಂಬಾನೇ ಹುಷಾರಿಲ್ಲ ತುಂಬಾನೇ ಅಂದ್ರೆ, ನಾವು ಅವನ್ನ ಕಳ್ಕೊಳ್ಳೋಂತ ಪರಿಸ್ಥಿತಿ ಬಂದಿತ್ತು. ಅವಾಗ ಇಲ್ಲಿ ಅಮ್ಮನ ಹತ್ರ ಕೇಳ್ಕೊಂಡ್ವಿ, ಬಂದ್ವಿ ಬಂದು ಕೇಳ್ಕೊಂಡ್ವಾಗ ನೀವು ಅಮ್ಮನ್ನ ಬಂದು ಇಲ್ಲಿ ಕೇಳಿದ್ಮೇಲೆ ನಾನು ಅಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅಮ್ಮ. ಅಲ್ಲಿಗೆ ಕರ್ಕೊಂಡು ಹೋದ್ವಿ ಅಮ್ಮನ್ನ. ಅಲ್ಲಿ ಅಮ್ಮನ್ನೆಲ್ಲ ಸ್ಥಾಪನೆ ಅವರೇನೆ ಇತ್ತಾರ, ಅಮ್ಮನ್ನೆಲ್ಲ ಮೂರ್ತಿನೆಲ್ಲ ಸ್ಥಾಪನೆ ಮಾಡಿದ್ರು. ಅಲ್ಲಿ ಸ್ಥಾಪನೆ ಮಾಡಿ ಅಣ್ಣ ಇವಾಗ ಅಷ್ಟೇ ಚೆನ್ನಾಗಾಯ್ತು. ಮತ್ತೆ ಪ್ರತಿಯೊಂದು ಕಾರ್ಯದಲ್ಲೂ ಅಷ್ಟೇನೆ, ನಮ್ಮ ತಾಯಿಗೆ ಕಣ್ಣು ಆಪರೇಷನ್ ಎಲ್ಲಿ ಹೋದ್ರು, ಎಲ್ಲಿ ಪ್ರೈವೇಟ್ ಅಲ್ಲೂ ಸುಧಾನೇ ಕರ್ಕೊಂಡು ಹೋದ್ರು ಅಲ್ಲೂ ಆಪರೇಷನ್ ಆಗೋದಿಲ್ಲ, ಶುಗರ್ ಜಾಸ್ತಿದ್ದಾರೆ, ನನ್ನ ಕೈಲಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಅವಾಗ ಅಮ್ಮನ ಹತ್ರ ಅವಾಗ ಅಮ್ಮಂಗ್ ಹುಷಾರಿದ್ದಿಲ್ಲ, ಅವಾಗ ನಾವು ಬಂದಿಲ್ಲ ಅಮ್ಮನ ಹತ್ರ ಕೇಳ್ಕೊಂಡು ಒಂದು ಪಲಾವ್ ಮಾತ್ರ ತಗೊಂಡು ಹೋದೆ. ಒಂದು ಪಲಾವ್ ಮಾತ್ರ ತಗೊಂಡೋಗ್ಬಿಟ್ಟು ಅಮ್ಮ ನಾನು ಏನ್ ಅನ್ಕೊಂಡಿರ್ತೀನಿ, ನಿಂಗೆ 4 ಬೇಟೆನೇ ಬಿಡ್ತೀನಿ ಕಣಮ್ಮ, ನಮ್ಮ ತಾಯಿಗೆ ಕಣ್ಣು ಆಪರೇಷನ್ ಆಗ್ಲೇಬೇಕು. ಯಾಕಂದ್ರೆ ಅವರು ಅಡುಗೆ ಮಾಡುವಾಗ ಕೈಯೆಲ್ಲ ಸುಟ್ಕೊಳ್ಳೋರು, ನಾವು ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ ನಾವು ನಮ್ಮ ತಾಯಿಗೆ. ಆವಾಗಿಂದ ಇಲ್ಲಿ ಬಂದು ಅಮ್ಮನ ಹತ್ರ ಒಂದು ನಿಂಬೆಹಣ್ಣು ಇಲ್ಲಿ ಪಾದ ಇಸ್ಕೊಂಡು ನಾನು ತಗೊಂಡು ಹೋದೆ ಆಸ್ಪತ್ರೆಗೆ ಹೋದೆ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟದನೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು. 3-4 ಸಲ ಬಂದು ಬಂದು ಹೋದ ಅವಾಗ ಮಾಡ್ತೀನಿ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಆಪರೇಷನ್ ಮಾಡಿಸ್ತೀವಿ. ಅವಾಗ ಅಮ್ಮನ್ಗೆ ಅರ್ಕೆ ಮಾಡ್ಕೊಂಡಿದ್ದೆ, ಈ ತಕ್ಷಣದಲ್ಲಿ ಅಮ್ಮನ್ಗೆ 4 ಬೇಟೆ ಕೊಡಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಕಾಣಿಕೆ ಮಾಡಿದ್ದೆ ತಂದು. ಅಮ್ಮ ನೀನು ವಾಪಸ್ ತಗೊಂಡೋಗು, ನೀನ್ ಏನ್ ಅನ್ಕೊಂಡಿದ್ಯಾ ಅದು ನೀನ್ ಮಾಡ್ಲೇಬೇಕು. ನಾನು ಏನ್ ಅನ್ಕೊಂಡಿದ್ದೆ, ನಾನು ನಿನ್ ನೆರವೇರಿಸ್ಕೊಟ್ಟಿಲ್ವಾ ಅಮ್ಮ, ನನ್ ಇದಕ್ಕೊಂದ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ನಾನು ನಿಮ್ಗೆ ಈ ತರ ಹೇಳ್ದೆ ಗಡಮ್ಮ, ತಪ್ಪಾಯ್ತು ಅಮ್ಮ, ನಾನು ಆ ಕೆಲ್ಸ ಮಾಡಲ್ಲ ಅನ್ಬಿಟ್ಟು 4 ಬೇಟೆ ತಂದು ಇವತ್ತು ಎಲ್ಲ ಒಪ್ಪಿಸ್ತೆ ಅಲ್ಲಿಗೆ. ನಮ್ ತಾಯಿ ಮನೆ ಮತ್ತೆ ನಮ್ಗು ಅಷ್ಟೇನೆ, ಹುಷಾರ್ ಪದೇ ಪದೇ ತಪ್ಪಾಯ್ತಿತ್ತು ಎಲ್ಲ, ನಾವು ಇವಾಗೆಲ್ಲ ಚೆನ್ನಾಗಿದ್ದೀವಿ. ನಮ್ಮ ಮಗನ್ಗು ಅಷ್ಟೇನೆ, ಏನೋ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟಿದ್ದ, ಅದನ್ನು ಸುದಾ ಅಮ್ಮ ಪದಕ್ಕೆ ಹಾಕೊಂಡು ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಮಟ್ಟಿಗೆ ಒಳ್ಳೇದಾಯ್ತಾ ಇದೆ. ನಾನು ಅಕ್ಕಪಕ್ಕವ್ರಿಗೂ ಹೇಳೋದು ಹಂಗೇನೆ, ಬಂದು ಅಮ್ಮನ ಕೇಳಿ ನಿಮ್ಮ ನಂಬಿಕೆಯಿಂದ ಹೋಗಿ ಅಂತಾನೆ ಕೇಳ್ಕೊಂತ ಇರೋದು. ನಮಗೂ ಅಷ್ಟೇ ಚೆನ್ನಾಗಾಗಿದೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿ ಅಮ್ಮ ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿ ದೈವ. ಈ ಊರಿಗೆ ಚಾಮುಂಡೇಶ್ವರಿ ಅಮ್ಮನವರು ಬಂದು ನೆನೆಸಿದರ ಹಿಂದೆ ಒಂದು ಕತೆ ಇದೆ. ಹಿಂದೆ ಮೈಸೂರು ಮಹಾರಾಜರು ತಮ್ಮ ಸೈನ್ಯದಲ್ಲಿ ಇರುವ ಕುದುರೆಗಳಿಗೆ ನೀರನ್ನು ಕುಡಿಸಲು ಈ ಊರಿನ ಪಕ್ಕದಲ್ಲಿ ಇರುವಂತಹ ಕಾವೇರಿ ನದಿ ದಡಕ್ಕೆ ಬರುತ್ತಿದ್ದರು. ಕುದುರೆಗಳಿಗೆ ನೀರನ್ನು ಕುಡಿಸಿದ ನಂತರ ಸ್ವಲ್ಪ ಸಮಯವರೆಗೆ ಮೈಸೂರು ಮಹಾರಾಜರ ಸೈನ್ಯವು ಈ ಊರಿನಲ್ಲಿ ತಂಗುತ್ತಿದ್ದರು. ಹಾಗಾಗಿ ಈ ಊರಿಗೆ ಸೇನಾಪತಿ ಹಳ್ಳಿ ಎಂಬ ಹೆಸರು ಬಂತು ಎಂದು ಈ ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರು ಹೇಳುತ್ತಾರೆ. ಮೈಸೂರಿನ ಮಹಾರಾಜರು ಹಾಗೂ ಮಹಾರಾಜರ ಸೈನ್ಯವು ಈ ಊರಿಗೆ ಬಂದು ನೆಲೆಸುತ್ತಿದ್ದ ಕಾರಣ ಚಾಮುಂಡೇಶ್ವರಿ ಅಮ್ಮನವರು ಕೂಡ ಈ ಊರಿಗೆ ಬಂದು ನೆಲೆಸಿದರು ಎಂಬ ನಂಬಿಕೆ ಇದೆ. ಈ ಊರು ಸೇನೆಪತಿಹಳ್ಳಿ ಗ್ರಾಮ, ಇದೊಂದು ಚಿಕ್ಕ ಗ್ರಾಮ, ಇದು ನಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಸೋಸ್ಲಿ ಹೋಬಳಿ ಎನ್ನುವ ಗ್ರಾಮದಲ್ಲಿದೆ, ಚಿಕ್ಕ ಗ್ರಾಮದಲ್ಲಿದೆ, ಪುಟ್ಟ ಗ್ರಾಮ ಇದು. ಈ ಗ್ರಾಮದಲ್ಲಿ ಅಮ್ಮನವರು ನೆಲೆಸಿದ್ದಾರೆ. ಇಲ್ಲಿ ಯಾರೇ ಬೇಡಿ ಬಂದಂಥ ಭಕ್ತರಿಗೆ ಎಂಥ ಕಷ್ಟನೇ ಇರಲಿ ಪರಿಹಾರ ಮಾಡ್ತಾರೆ. ಮಕ್ಕಳಾಗದವ್ರಿಗೆ ಮಕ್ಕಳು, ಕೋರ್ಟು ಯಾಜ್ಯ ವ್ಯವಹಾರಗಳು, ಅನಂತರ ಮದುವೆ ಆಗದಿದ್ದವ್ರಿಗೆ ಮದುವೆ, ಏನೇ ಕಷ್ಟ ಬಂದರೂ ಅಮ್ಮನವರು ಇಲ್ಲಿ ನಿಂತು ಪ್ರಶ್ನೆ ಕೊಟ್ಟು ಎಲ್ಲರನ್ನೂ ಕಾಪಾಡ್ತಾ ಇದ್ದಾರೆ.
ಅಮ್ಮನವರ ಈ ಕ್ಷೇತ್ರದಲ್ಲಿ ಎಲ್ಲರನ್ನೂ ಕಾಪಾಡುವಂಥ ಮಹಾಶಕ್ತಿ ಅಮ್ಮನವರಲ್ಲಿದೆ. ಅಮ್ಮನವರಲ್ಲಿ ಏನೇ ಬೇಡಿ ಬಂದರೂ ಅವರು ಎಂಥವರಿಗೂ ಮಹಾಶಕ್ತಿ ತಾಯಿಯಾದ ಜ್ವಾಲಾಮುಖಿ ಶ್ರೀ ತ್ರಿಪುರಸುಂದರಿ ಅಮ್ಮನವರು ಬೇಡಿ ಬಂದ ಭಕ್ತರಿಗೆಲ್ಲರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡುತ್ತಾ ಈ ಕ್ಷೇತ್ರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುತ್ತಿದ್ದಾರೆ. ನವರಾತ್ರಿಯ ದಿನಗಳಲ್ಲಿ ಮೇಕೆ ಕುರಿಯನ್ನು ಅಮ್ಮನವರಿಗೆ ಬಲಿಕೊಟ್ಟು ಭಕ್ತರಿಗೆ ಖಾರದ ಊಟವನ್ನು ಹಾಕಿಸುತ್ತಾರೆ. ಹಾಗೆಯೇ ಆಷಾಢದ ಮೊದಲ ವಾರದಲ್ಲಿ ಭಕ್ತರಿಗೆ ಸಿಹಿ ಊಟವನ್ನು ಹಾಕಿಸುತ್ತಾರೆ. ಈ ರೀತಿ ಸಿಹಿ ಮತ್ತು ಖಾರದ ಊಟವನ್ನು ಭಕ್ತರಿಗೆ ಬಡಿಸುವುದರಿಂದ ಅಮ್ಮನವರು ಸಂತೃಪ್ತರಾಗುತ್ತಾರೆ ಎಂಬ ನಂಬಿಕೆ ಇಲ್ಲಿದೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ಈ ದಿನ ಮೈಸೂರು ಜಿಲ್ಲೆ ಬನ್ನೂರು ಹೋಬಳಿ ಸೇನಾಪತಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಚಾಮುಂಡೇಶ್ವರಿ ಅಮ್ಮ ಹಾಗೂ ಉತ್ತನಳ್ಳಿ ಅಮ್ಮ ಒಂದೇ ಕಡೆ ನೆಲೆಸಿರೋದು. ಈಗ ಸಾಕಷ್ಟು ಭಕ್ತರು ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ, ಎಲ್ರಿಗೂ ಕೂಡ ಒಳ್ಳೆಯದಾಗೈತೆ. ಅದೇ ಥರ ನನಗೂ ಕೂಡ ನಮ್ಮ ಮನೆಗೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗೈತೆ. ನಾನು ಕಷ್ಟ ಅಂತ ಇಲ್ಲಿಗೆ ಬಂದಾಗ ತುಂಬಾ ನಾನು ಸಮಸ್ಯೆಗಳಲ್ಲಿ ಇದ್ದೆ. ಇಲ್ಲಿ ಬಂದು ಹೋದಾದಮೇಲೆ ಅಮ್ಮ ನನಗೆ ವಾಗ್ದಾನ ಕೊಟ್ಟಾಗ ನನಗೆ ತುಂಬ ಒಂದು ನಂಬಿಕೆ ಬಂತು. ಅದೇ ಥರ ನನಗೆ ಇಲ್ಲಿ ಬಂದಾದಮೇಲೆ ನನಗೆ ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗೈತೆ. ಆರೋಗ್ಯ ಆಗಿರ್ಬೋದು, ಮಕ್ಕಳಿಗೆ ಆರೋಗ್ಯ ಆಗಿರ್ಬೋದು, ನಮಗಾಗಿರ್ಬೋದು, ಮನೆಗಾಗಿರ್ಬೋದು, ಎಲ್ಲರಿಗೂ ಒಳ್ಳೆಯದಾಗೈತೆ. ಇಲ್ಲಿನ ವಿಶೇಷತೆ ಅಂದರೆ ಇಲ್ಲಿ ಉತ್ತನಳ್ಳಿ ಅಮ್ಮ ಕೇವಲ ಮೈಸೂರು ಬೆಟ್ಟದಿಂದ 25 ಕಿಲೋಮೀಟರ್ ಅಂತರದಲ್ಲಿ ಇರೋದು. ಇಲ್ಲಿ ಒಂದು ಸಾಕಷ್ಟು ಪವಾಡಗಳೇ ನಡೆದೈತೆ, ತುಂಬ ಪವಾಡಗಳು ನಡೆದೈತೆ. ಅದು ನಾವು ಹೇಳ್ಕೊಳ್ಳೋದಕ್ಕಿಂತನೂ ಇಲ್ಲಿ ಅನುಭವಿಸಿರೋದೇ ಹೆಚ್ಚು. ತುಂಬಾ ಒಂದು ಪವಾಡಗಳಲ್ಲಿ ಒಂದು ಹೇಳ್ಕೊಳ್ಳೋಕ್ಕೆ ಅಸಾಧ್ಯ ಸರ್. ಆ ಥರ ಒಂದು ನಡೆದೈತೆ. ಎರಡು ದೇವರು ಕೂಡ ಈ ಥರ ಬೇರೆ ಕಡೆ ಇಲ್ಲ. ಅಕ್ಕ ತಂಗಿ ಇಬ್ಬರು, ಚಾಮುಂಡೇಶ್ವರಿ ಅಮ್ಮ ಮತ್ತು ಉತ್ತನಳ್ಳಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮ ಇಬ್ಬರು ಕೂಡ ನೆಲೆಸಿ ಎಲ್ಲ ಭಕ್ತರುಗಳಿಗೂ ಒಂದು ಒಳ್ಳೆಯ ಒಂದು ಇದಾಗಿ ನಡೆಸ್ಕೊತಾ ಇದ್ದಾಳೆ. ಪ್ರಶ್ನೆ ಕೇಳ್ತಾರೆ ಅಮ್ಮ ಬಂದು, ಎಲ್ಲ ಅಮ್ಮ ಬರೋಕ್ಕಿಂತ ಮುಂಚೆ ಎಲ್ಲ ಭಕ್ತಾದಿಗಳು ಬಂದು ಕೂತ್ಕೊತಾ ಇದ್ದಾರೆ. ಆವಾಗ ಅಮ್ಮನೇ ಇಂಥವ್ರು ಕಷ್ಟದಿಂದ ಬಂದಿದ್ರಿ, ನಿಮ್ಮ ಕಷ್ಟ ಏನು ಅಂದ್ಬಿಟ್ಟು ಅಮ್ಮನೇ ಕೂಗುತ್ತೆ. ಆಗ ಅವರವ್ರ ಅನಿಸಿಕೆ ಮೇಲೆ ಅಮ್ಮನೇ ಕರೆದು ಪ್ರಶ್ನೆಗೆ ಉತ್ತರ ಕೊಟ್ಟು ಪ್ರಶ್ನೆ ಕೇಳಿ ಅವ್ರವ್ರಿಗೆ ಏನೇನೋ ಬಗೆಹರಿಸ್ಕೊಳ್ಳೋಕೆ ಒಂದು ಫಲ ಎಲ್ಲ ಕೊಡ್ತಾರೆ. ಇಲ್ಲಿನ ವಿಶೇಷತೆ ಏನಂದರೆ ವರ್ಷಕ್ಕೆ ಒಂದು ಸಾರಿ ಅನ್ನ ಸಂತರ್ಪಣೆ, ಅದು ನಾನ್ ವೆಜ್ ಊಟ ಪ್ರಸಾದ, ಅಮ್ಮನವರ ಪ್ರಸಾದ. ಈ ದಸರಾ ಸಂದರ್ಭದಲ್ಲೇ ಚಾಮುಂಡೇಶ್ವರಿ ಅಮ್ಮ ಮಹಿಷಾಸುರನ ಒಂದು ಕತೆ ಏನು ಅಂತ ಎಲ್ಲರಿಗೂ ಗೊತ್ತು. ಈ ಸಂದರ್ಭದಲ್ಲೇ ಈ ವರ್ಷಕ್ಕೊಂದ್ಸಾರಿ ಇದೇ ತಿಂಗಳಲ್ಲಿ ವರ್ಷಕ್ಕೊಂದ್ಸಾರಿ ಸಾವಿರಾರು ಜನಕ್ಕೆ ಅನ್ನ ಪ್ರಸಾದವನ್ನು ಈ ದೇವಸ್ಥಾನದ ವತಿಯಿಂದ ನಾನ್ ವೆಜ್ ಊಟವನ್ನು ಪ್ರಸಾದವನ್ನು ಏರ್ಪಡಿಸ್ತಾರೆ. ಇಲ್ಲಿ ಊರಿನ ಜನಗಳು ಕೂಡ ಎಲ್ಲರೂ ಉತ್ತಮವಾಗಿ ಎಲ್ಲ ಅವರವರೇ ಸ್ವಇಚ್ಛೆಯಿಂದ ಅವರೇ ಅಡುಗೆ ಮಾಡಿ ಊಟ ಬಡಿಸಿ ಪ್ರಸಾದ ಬಡಿಸಿ ತುಂಬಾ ಸಹಕಾರ ಮಾಡ್ತವ್ರೆ. ಈ ಎಲ್ಲ ಒಂದು ಎಲ್ಲರೂ ಸಹಕಾರದಿಂದ ದೇವಸ್ಥಾನಕ್ಕೆ ದೇವರಿಗೆ ಒಂದು ನಮಗೆ ತುಂಬಾ ಒಂದು ಜನಗಳಿಗೆ ಒಂದು ಭಕ್ತಿ ಒಂದು ಆ ಥರ ಒಂದು ಇದಾಗಿದೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ, ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ. ಕಾರ್ಕಳ್ಳಿಯವರು ಹುಡುಗಂಗೆ ಸ್ವಲ್ಪ ಭೀತಿ ಸಂಖ್ಯೆ ರೀತಿ ಆಗ್ಬಿಟ್ಟಿತ್ತು. ಬದುಕಕ್ಕೆ ಆಗಲ್ಲ ಅಂದಾಗ ಹುಡುಗನ ಕೈ ಹಿಡಿದು ಕರ್ಕೊಂಡು ಬಂದರು. ಅಮ್ಮ ಎಲ್ಲ ಬಚಾವ್ ಮಾಡಿಕೊಟ್ಟಾಗ ಅವರನ್ನು ಒಪ್ಕೊಂಡು ಅವರನ್ನು ಮರಿ ತಂದುಕೊಟ್ರು. ಹಿಂಗೆ ಎಲ್ಲರಿಗೂ ಏನೇನು ಅಮ್ಮ ಪವಾಡ ನಡೆಸ್ಕೊಡ್ತಾ ಇದ್ದಾಳೆ ಎಲ್ಲನೂ ಮಾಡಿಕೊಡ್ತಾರೆ. ಅವರು 3 ಗಂಟೆಯಿಂದ 6 ಗಂಟೆ ಅಮಾವಾಸ್ಯೆ ಹುಣ್ಮೇಲಿ 3 ಗಂಟೆಯಿಂದ 9 ಗಂಟೆ 10 ಗಂಟೆಗಂಟನೂ ಅಮ್ಮ ಬಂದವ್ರಿಗೆ ವಾಗ್ದಾನ ಕೊಡ್ತಾರೆ. ಕೊಟ್ಟಾಗ ಅಮ್ಮನ ಏನು ಕೇಳಿಕೊಂಡು ಮನೆಯವರೆಗೆ ಹೋಗಿ ಅದು ಒಳ್ಳೆಯದಾಗಿರುತ್ತೆ. ಹಿಂದ್ಗುಂಟ ರಿಟರ್ನು ನಮಗೆ ಒಂದು ಫೋನ್ ಮೂಲಕ ಹೇಳ್ತಾರೆ, ಅಮ್ಮ ನಮ್ಗೆ ಈ ಥರ ಕೇಳ್ಕೊಂಡು ಬಂದು ಇದು ಒಳ್ಳೆಯದಾಗದೆ, ನಾವು ಮತ್ತೊಂದು ವಾರ ಬರಬೇಕಾದ್ರೆ ಅಮ್ಮನಿಗೆ ಮುಳ್ಳಕ್ಕಿ ತರದ ಇಲ್ಲ ದುಡ್ಡನ್ನೇ ಅಮ್ಮನಿಗೆ ಕಾಣಿಕೆ ಹಾಕಿ ಕೊಡೋದ ಅಂದಾಗ ನಾವು ಅದನ್ನು ಕೇಳಲ್ಲ. ನಿಮ್ಗೇನು ನಡೆಸಿದ್ದಾರೆ ನೀವು ಮತ್ತೆ ಬಂದು ಅಮ್ಮನ ಕೇಳಿ, ಅವರು ದುಡ್ಡೇ ಕೊಡ್ಬೋದು ಅಂದರೆ ದುಡ್ಡೇ ಕೊಡಿ, ಇಲ್ಲ ಮುಳ್ಳಕ್ಕಿ ಕೊಡ್ಬೋದು ಅಂದರೆ ಮುಳ್ಳಕ್ಕಿನೇ ಕೊಡಿ ಅಂತ ನಾವು ಅವ್ರಿಗೆ ಮತ್ತೆ ಹೇಳ್ಕೊಟ್ಟಾಗ ಅಮ್ಮನ ಬಂದು ಕೇಳ್ತಾರೆ ಅವರು. ಆಗ ಅಮ್ಮ ನನಗೆ ಇದನ್ನು ನಡೆಸಿದ್ದೀನಿ ಇದನ್ನು ಕೊಡಿ ಅಂದಾಗ ಅವರು ಸಂತೋಷವಾಗಿ ಇಬ್ಬರು ಅಮ್ಮಂದಿರಿಗೂ ಅಂದರೆ ಉಚ್ಚನಳ್ಳಿ ಅಮ್ಮನಿಗೆ ಚಾಮುಂಡೇಶ್ವರಿಗೆ ಇಬ್ಬರಿಗೂ ಒಂದೇ ಸಮ ಬಾಗ್ನ ಕೊಡ್ತಾರೆ. ಸೀರೆಗಳು ತಂದುಕೊಡೋದು, ಅರ್ಕೆ ಮಾಡ್ಕೊಂಡಿದ್ರೆ ತಾಳಿ ತಂದುಕೊಡೋದು, ಇಲ್ಲ ಗಂಡು ಮಗುನೇ ಬೇಕು ಒಬ್ಬರಿಗೆ. 2 ಹುಣಸ್ಕಳ್ಳಿಯವರು 2 ಹೆಣ್ಮಕ್ಳಾಗಿದ್ದರು, ಅವ್ರ ತಾಯಿಗೂ 2 ಮಕ್ಕಳು,
ಮಕ್ಳಿಗೂ ಒಂದೊಂದು ಹೆಣ್ಮಗು, ನಮಗೆ ಗಂಡು ವಂಶನೆ ಇಲ್ಲ ಅಂತ ತುಂಬ ಕೊರಕ್ತಿದ್ರು. ಆಗ ಅವರಿಲ್ಲೂ ಬಂದು ಕೇಳಿದಾಗ, ಇವಾಗ 2 ವಾರ ತಿಂಗಳಾಯಿತು ಗಂಡು ಮಗು ಆಗಿದೆ, ಅವರು ನಾವೇನು ಅಂದ್ಕೊಂಡಿದ್ದೀವಿ ನಮಗೆ ಗಂಡೇ ಇಲ್ಲ ಅಂತ ಎಲ್ಲ ನೋಯಿಸಿ ಮಾತಾಡ್ತಿದ್ರು, ಇವತ್ತು ಗಂಡು ಮಗು ಆಯಿತು ಅಂತ ಸಂತೋಷದಿಂದ ಏನೇನು ಅರ್ಕೆ ಕೇಳ್ಕೊಯ್ತಾರ ಎಲ್ಲನೂ ಉಚ್ಚನಳ್ಳಿಯಮ್ಮ ನಡೆಸ್ಕೊಡ್ತಾ ಇದ್ದಾರೆ. ಅಂದರೆ ಮಂಗಳವಾರ ಉಚ್ಚನಳ್ಳಿಯಮ್ಮ ಬರ್ತಾರೆ, ಶುಕ್ರವಾರ ಚಾಮುಂಡೇಶ್ವರಿ ಬರ್ತಾರೆ. ಅಂದರೆ ಗ್ರಾಮದಲ್ಲಿ ಎಲ್ಲ ಅಷ್ಟೇ ಸೌಲಭ್ಯ ಕೊಟ್ಟು ಕಾರ್ಯ ಎಲ್ಲ ಬಿದ್ದಾಗ ಎಲ್ಲ ಮಕ್ಕಳು ಅಪ್ಪ ಅಮ್ಮ ರೀತಿ ತಂದೆ ತಾಯಿಗಳ ರೀತಿ ಎಲ್ಲರೂ ಬಂದು ನಮ್ಮ ಜನ ಅಂದರೆ ನಮ್ಮ ಕುಟುಂಬದವರೆಲ್ಲ ಬಾವುದಿರು ಅಕ್ತಿರು ಮಾವುದಿರು ಎಲ್ಲರೂ ಸೇರಿ ನಿಂತ್ಕೊಂಡು ಉಚ್ಚನಳ್ಳಿಯಮ್ಮ ಚಾಮುಂಡೇಶ್ವರಿನ ಅಷ್ಟೇ ಅಭಿವೃದ್ಧಿಯಾಗಿ ನೆಲಗೊಂಡಿಸ್ಬೇಕು ಮಾಡಬೇಕು ಅಂತ ಸಪೋರ್ಟ್ ಕೊಡ್ತಾವ್ರೆ. ಎಲ್ಲದಕ್ಕಿಂತ ಗ್ರಾಮದಲ್ಲಿ ಅಷ್ಟೇ ಬೆಂಬಲ ಕೊಡ್ತಾರೆ. ಒಳ್ಳೆತನವಾಗಿ ಒಂದು ಕಾರ್ಯ ಕಟ್ಟು ಬಿದ್ದರೆ, ಒಂದು ದೀಪಾವಳಿ ಮಾಸನೇ ಇರ್ಬೋದು, ಆಷಾಢ ಶುಕ್ರವಾರನೇ ಇರ್ಬೋದು, ಚಾಮುಂಡೇಶ್ವರಿ ಹಬ್ಬನೇ ಇರ್ಬೋದು, ಎಲ್ಲರೂ ನಿಂತ್ಕೊಂಡು ಬಂದವ್ರಿಗೆ ಎಲ್ಲರಿಗೂ ಸ್ವೀಕರಿಸಿ ಕೊನೆ ನಂತರ ಪ್ರಸಾದನ ಅವರು ತಿಂದು ಅಮ್ಮನಿಗೆ ಕರ್ಪೂರ ಹಚ್ಚಿ ನಾವು ಬಂದು ಕಾರ್ಯ ಮುಗೀತಮ್ಮ ಅಂದ್ಕೊಂಡು ಸಂತೋಷವಾಗಿ ಅವ್ರ ಮನೆಗೆ ಹೋಗ್ತಾರೆ. ನಾವು ಮತ್ತೆ ಹಿಂಗೆ ಯಾರಾದರೂ ಅರಕೆಗಳು ನಡೆಸಿದಾಗ ಅವರು ಮತ್ತೆ ಬಂದು ಎಲ್ಲರೂ ಒಗ್ಗಟ್ಟಲ್ಲಿ ನಿಂತ್ಕೊಂಡು ಅಮ್ಮನ ಸೇವೆ ಮಾಡ್ತಾರೆ. ಹೇಳ್ಬೇಕಂದ್ರೆ ಅವ್ರು ಏನು ನೆನೆಸ್ಕೊಂಡು ಬರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಮ್ಮ ಪೀಠದ ಮೇಲೆ ಕುಂತ್ಕೊಂಡು ಒಂದು ಹಿಂಬೆಣ್ಣ ಅವ್ರ ಹತ್ರ ಕೊಡ್ತಾರೆ, ಅವ್ರು ಅದು ಹಿಂಬೆಣ್ಣ ಈಸ್ಕೊಂಡು ಮತ್ತೆ ಇವರು ಗಂಗೆಯಲ್ಲಿ ಅಂದರೆ ನೀರನ್ನ ಹಂಗೆ ಕೈಯಲ್ಲಿ ಎತ್ಕೊಂಡಾಗ ಆ ಹಿಂಬೆಣ್ಣ ಅವ್ರು ಒಳಗಡೆ ಹಾಕ್ತಾರೆ. ಅವರು ಏನನ್ನ ನೆನೆಸ್ಕೊಂಡಿದ್ದಾರೆ ಅಂದರೆ ಮಕ್ಕಳು ಬೇಕು ಅಂದರೆ ಅದನ್ನೇ ನೆನೆಸ್ಕೊಳ್ತಾರೆ. ಗಂಡು ಮಗು ಆಗುತ್ತೆ ಅಂದರೆ ಇಷ್ಟು ದಿನದಲ್ಲೇ ಕೊಡ್ತೀನಿ ಅಂತಾರೆ, ಹೆಣ್ಣು ಮಗು ಆದರೆ ನಿಮ್ಗೆ ಹೆಣ್ಣು ಮಗುನೇ ಆಗೋದು ನನ್ನನ್ನು ನೆಮ್ಕೊಳ್ಬೇಡಿ ಅಂತ ಅಮ್ಮ ಹೇಳ್ತಾರೆ. ಅದಾದ ನಂತರ ಅವರು ಏನೇನು ಬೇಡಿಕೆ ಇಡ್ತಾರೆ ಉಚ್ಚನಳ್ಳಮ್ಮ ಎಲ್ಲನೂ ನಡೆಸ್ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಉತ್ನಳಮ್ಮ ಅಂದರೆ ಭಾಳ ಇಷ್ಟ, ಅಷ್ಟು ಪ್ರೀತಿ ಉತ್ನಳಿಯಮ್ಮನ ಕಂಡ್ರೆ. ಅದಾದ ನಂತರ ಚಾಮುಂಡೇಶ್ವರಿ ಅಂದರೆ ಅವ್ರಿಗೆ ಏನು ಸಂತೋಷ ಅಂದರೆ ಅವ್ರಿಗೆ ಕಷ್ಟ ನನ್ನ ಕೈಲಿ ಆಗ್ತಾ ಇಲ್ಲ ಅಂದಾಗ ಚಾಮುಂಡೇಶ್ವರಿ ತಂಗಮ್ಮನ್ನ ಕರೆದು ಅವರನ್ನ ಕೇಳಿ ಅಂದಾಗ ನಂತರ ತಕ್ಷಣಕ್ಕೆ ಈವಮ್ಮ ಬರ್ತಾರೆ. ಈವಮ್ಮ ಬಂದು ಅವ್ರಿಗೆಲ್ಲ ಕಷ್ಟನೂ ನೆರವೇರಿಸ್ಕೊಟ್ಟವ್ರೆ. ಆದರೂ ನಾವೂ ಇವತ್ತು ಈ ಸ್ಥಾನಕ್ಕೆ ಕುಂತಿದ್ದೀವಿ ಅಂದರೆ ನನಗೆ 12 ವರ್ಷ, ನಮ್ಮದು ಚಿಕ್ಕ ಮಗು 8 ತಿಂಗಳು ಬಸರಿ ನಾನು ಆ ಅಮ್ಮ ಬಂದಾಗ ಚಾಮುಂಡೇಶ್ವರಿ ಅಂದರೆ ನಾನು ಬೇರೆ ಬೇರೆ ಕಡೆ ಹೋಗಿ ದೇವಸ್ಥಾನದಲ್ಲಿ ನೋಡ್ತಿದ್ದೆ, ಅವ್ರಿಗೆಲ್ಲ ತೊಳ್ಕೊಡೋದು ಕೆಲಸ ಎಲ್ಲ ಮಾಡ್ತಿದ್ದೆ. ನಮ್ಮ ಚಾಮುಂಡೇಶ್ವರಿ ನಮ್ಮ ಮನೆ ದೇವರು ಅಂದರೆ ನಾನು ಒಂದಿನ ಗಂಧದ ಕಡ್ಡಿ ಎಸ್ಸಿಲ್ಲ. ಆದ್ರಿಂದ ಅಮ್ಮನೇ ಖುಷಿ ಪಟ್ಟು ಬಂದ್ರೆ ಏನೋ ಗೊತ್ತಿಲ್ಲ. ಅದಾದ ನಂತರ ಸಾಕಷ್ಟು ನೋವು ಕೊಟ್ರು ನನಗೂ, ಬೇರೆ ಬೇರೆ ಅವಳಗ ಅಮ್ಮನೇ ಬರಲ್ಲ ಸುಮ್ಮನೆ ಆಡ್ತಾಳೆ ಇವ್ರಿಗೆಲ್ಲ ಬುದ್ಧಿ ಇಲ್ಲ ಹೋಗಿ ಕುಂತ್ಕೊಂಡು ಕೇಳ್ತಾವ್ರೆ ಅವಳ ಹತ್ರ ಅಂತೆಲ್ಲ ಅಂದ್ರು. ನಾನು ಕುಂಕುಮ ಇಕ್ಕಳದನ್ನು ಆಡ್ಕೊಂಡಿದ್ರು ಆದ್ರೂ ನಾವು ಮನ್ಸು ಕಚ್ಕಲಿಲ್ಲ. ನಮ್ಗೆ ಅವಾಗ ಅಮ್ಮ ಅಂದ್ರು 12 ವರ್ಷಗಳ ಕಾಲ ನಾನು ವರಂಡ ಯಾವುದೇ ಕಾರಣಕ್ಕೂ ಬರಲ್ಲ, ಇನ್ನು ನಿಮ್ಗೆ ಚಿಕ್ಕ ವಯಸ್ಸಿದೆ, 12 ವರ್ಷ ತುಂಬಿದ್ಮೇಲೆ ನಾನು ಬಂದೇ ಬರ್ತೀನಿ ಆ ಗ್ರಾಮದಲ್ಲಿ ಅಂದಾಗ ಅದೇ 12 ವರ್ಷ ತುಂಬುವವರೆಗೂ ನಾವು ನಮ್ಮ ತಂದೆ ಮನೇಲಿ ಅಂದರೆ ಕಷ್ಟ ಬಂದರೆ ಅಮ್ಮ ಬಂದು ಅಲ್ಲೇ ಹೇಳ್ತಿದ್ರು, ನಮ್ಮ ತಾಯಿ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಕೇಳ್ಕೊಳ್ತಿದ್ರು, ನಾವು ಹೊರಗಡೆ ಎಲ್ಲೂ ಹೋಗ್ತಿರ್ಲಿಲ್ಲ ಅಮ್ಮ ಬರ್ತಿಲ್ಲ. ಎಲ್ಲಕ್ಕಿಂತ ಉತ್ನಳ್ಳಿ ಅಮ್ಮ ಬಂದಮೇಲೆ ನನ್ನ ಅಕ್ಕಮ್ಮನ ಒಳಗಡೆ ನಾನು ಇರೋಕ್ಕೆ ಬಿಡಲ್ಲ, ನಾನು ದೇವಸ್ಥಾನ ಕಟ್ಟಿಸಲೇಬೇಕು ಅಂತ ಅವರು ಹಠ ತೊಟ್ಟು ನಿಂತು ಇವತ್ತು ಈ ಮಠಕ್ಕೆ ತಂದು ಉತ್ನಳಮ್ಮ ನಿಲ್ಲಿಸಿದ್ದಾರೆ. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಳ್ಳಿಯಮ್ಮ ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿ ದೈವ. ಈ ಅಮ್ಮನವರು ಇಲ್ಲಿ ಬಂದು ನಿಲ್ಲಿಸಬೇಕಾದ್ರೆ ಒಂದು ಕಾರಣ, ಒಂದು ದಿನ ಗದ್ದೆ ಹತ್ರ ತಿರುಗಾಡ್ತಾ ಇರ್ಬೇಕಾದ್ರೆ ಒಂದು ಕಲ್ಲು ಇರುತ್ತೆ, ಆ ಕಲ್ಲನ್ನ ತಂದು ನಾವು ಮನೇಲಿ ಮಡಿಕೊಂಡಿರ್ತೀವಿ. ಮಡಗಿರ್ಬೇಕಾದ್ರೆ ಒಂದು ದಿನ ಸ್ನಾನ ಮಾಡ್ತಾ ಇರ್ತೀವಿ. ಸ್ನಾನ ಮಾಡಬೇಕಾದ್ರೆ ನಮಗೆ ಅಮ್ಮನವರು ಪ್ರತ್ಯಕ್ಷವಾಗಿ ಬೆಳಗಿನ ಜಾವ ಸೋಮವಾರ 9 ಗಂಟೆಯ ಸಮಯದಲ್ಲಿ ಒಂದು ಕಲ್ಲಿನಲ್ಲಿ ಆಕರ್ಷಣಾ ಶಕ್ತಿ ಸ್ವರೂಪರಾದ ಅಮ್ಮನವರು ತ್ರಿಶೂಲ ರೂಪದಲ್ಲಿ ದರ್ಶನವನ್ನು ಕೊಡ್ತಾರೆ. ದರ್ಶನವನ್ನು ಕೊಟ್ಟ ನಂತರ ಭಕ್ತ ಈ ಥರ ಬರ್ತಾ ಇದೆ ಅಂತ ಭಕ್ತರೆಲ್ಲರನ್ನು ಪ್ರತ್ಯಕ್ಷವಾಗಿ ಕರಿತೀವಿ. ಕರೆದಂಥ ನಂತರದಲ್ಲಿ ಎಲ್ಲರೂ ನೋಡ್ತಾರೆ. ನೋಡಿದಂಥ ನಂತರದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ರೂಪದಲ್ಲಿ ಅಮ್ಮನವರು ಆ ದಿನ ಎಲ್ಲರಿಗೂ ದರ್ಶನ ಕೊಟ್ಟು ಸದಾ ಒಡೆದು ಆ ಕಲ್ಲಿನಲ್ಲಿ ಅಮ್ಮನವರೇ ಮೂಡುತ್ತಾರೆ. ಆ ಬಿಗಿನಿಂಗ್ನಲ್ಲಿ ಒಬ್ಬೊಬ್ಬರು ಬರ್ತಾನೆ ಇದ್ರು, ಆಗ ನಮ್ಮ ಕಷ್ಟ ಎಲ್ಲ ಕಳೀತಾ ಇದೆ ಹಾಗೆ ಹೀಗೆ ಅಂತ ಅವರೇ ಇದನ್ನು ಮಾಡ್ತಾ ಭಕ್ತರು ಒಬ್ಬರಿಗೊಬ್ಬರು ಪ್ರಚಾರ ಮಾಡಿಕೊಂಡು ಭಕ್ತರಿಗೆ ಬೇಡಿ ಬಂದು ಏನೇ ಕಷ್ಟ ಇದ್ರು ಸಮಸ್ಯೆಗಳನ್ನು ದೂರ ಮಾಡ್ತಾ ಅಮ್ಮನವರು ಈ ಕ್ಷೇತ್ರದಲ್ಲಿ ಎಲ್ಲರನ್ನು ಕಾಪಾಡ್ತಾ ಇದ್ದಾರೆ. ಮಕ್ಕಳಿಲ್ಲ ಅಂದವ್ರಿಗೆ ಮಕ್ಕಳ ಸಮಸ್ಯೆ ಆಗಲಿ ಇನ್ನೊಂದಾಗಲಿ ಬೇರೆ ಯಾವುದೇ ತೊಂದರೆ ಆಗಲಿ ಕೋರ್ಟ್ ವ್ಯಾಜ್ಯ ವ್ಯವಹಾರಗಳಾಗಲಿ ಎಲ್ಲ ಕಷ್ಟವನ್ನು ಅಮ್ಮನವರು ಕಳೀತಾ ಇದ್ದಾರೆ.
ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರವನ್ನು ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಜ್ವಾಲಾಮುಖಿ ಶ್ರೀ ತ್ರಿಪುರ ಸುಂದರಿ ಉತ್ತನಹಳ್ಳಿ ಅಮ್ಮ ಆದಿಶಕ್ತಿ ಶ್ರೀ ಜಗದೋದ್ಧಾರಿಣಿ ಭಕ್ತರ ಸಿರಿದೈವ ಕನ್ನಡ.